ಕೋತ್ವಾಲ್ ಡೆಂಟ್ ಆಫಿಷಿಯಲ್ ಕಾಸ್ಮೆಟಿಕ್ ಸೆಂಟರ್ ಮಾಡರ್ನ್ ಲೇಸರ್ ಕಿಡ್ನೈ ಟೆಕ್ನಾಲಜಿ ಆಧಾರಿತ ಅತ್ಯಾಧುನಿಕ ಯಶಸ್ವಿ ಚಿಕಿತ್ಸೆ. ಕೂದಲು ಮೊಡವೆ ಹಲ್ಲಿನ ಸಮಸ್ಯೆಯಿಂದ ಬೇಸುತ್ತಿದ್ದೀರಾ? ನಿಮ್ಮ ಚರ್ಮ ಕೂದಲು ಹಲ್ಲಿನ ಅದೆಂತಹ ಸಮಸ್ಯೆ ಇದ್ದರೂ ಎಫೆಕ್ಟಿವ್ ಟ್ರೀಟ್ಮೆಂಟ್ ನಿಮಗೆ ಲಭ್ಯವಿದೆ. ಇಲ್ಲಿ ಪೋಯಿನಾರ್ ಹೇರ್ ಟ್ರಾನ್ಸ್ಪರೆಂಟ್ ಮತ್ತು ಕಾಸ್ಮೆಟಿಕ್ ಸರ್ಜರಿ ಮಾಡಲಾಗುವುದು. ನ್ಯಾಷನಲ್ ಅವಾರ್ಡ್ಗೆ ಭಾಜನರಾದ ಡಾಕ್ಟರ್ ಇಮ್ತಿಯಾಸ್ ಅಹಮದ್ ಮತ್ತು ಡಾಕ್ಟರ್ ಎಸ್ ಎಂ ಖಾಜಿ ಹಾಗೂ ಡಾಕ್ಟರ್ ಹೀನಾ ಇಮ್ತಿಯಾಸ್ ಅವರಿಂದ ಯಶಸ್ವಿ ಚಿಕಿತ್ಸೆ ಪಡೆಯಬಹುದು. ಬ್ಲ್ಯಾಕ್ ಫಂಗಸ್ನ ವಿಶೇಷ ಟ್ರೀಟ್ಮೆಂಟ್ ಇಲ್ಲಿ ನಡೆಯುತ್ತಿದೆ. ಇನ್ನೇ ಕಿತ್ತಡ, ಸುಂದರ ಆಕರ್ಷಕ ಹಲ್ಲು, ಮುಖ ಮತ್ತು ಕೂದಲು ನಿಮ್ಮದಾಗಿಸಿಕೊಳ್ಳಲು ಎಂದೇ ಭೇಟಿ ನೀಡಿ ಕೋತ್ವಾಲ್ ಡೆಂಟ್ ಆಫಿಷಿಯಲ್ ಕಾಸ್ಮೆಟಿಕ್ ಸೆಂಟರ್, ರೋಷನ್ ಕಾಂಪ್ಲೆಕ್ಸ್ ಆಪೋಸಿಟ್ BSNL ಆಫೀಸ್, MG ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 9845717515 7337675495. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ಪಟ್ಟಣದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ತ್ರೈಮಾಸಿಕ KDP ಸಭೆ ಜರುಗಿತು. ಸಭೆಯ ಅಧ್ಯಕ್ಷತೆಯನ್ನು ಶಾಸಕ MY ಪಾಟೀಲ್ ಅವರು ವಹಿಸಿ ಇತ್ತೀಚೆಗೆ ಕೆಲವೊಂದು ಅಧಿಕಾರಿಗಳು ಮನಸ್ಸಿಗೆ ಬಂದಂತೆ ಬೇಕಾಬಿಟ್ಟಿಯಾಗಿ ವರ್ತಿಸಿ ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಿಲ್ಲ ಎಂದರು. ಹಿಂದೂ ಮುಸ್ಲಿಂ ಎಂಬ ಭೇದಭಾವವಿಲ್ಲದೆ ಮೊಹರಂ ಹಬ್ಬ ಆಚರಣೆ. ಕಲಬುರಗಿ ಜಿಲ್ಲೆಯ ಗರೂರು ಗ್ರಾಮದ ಯಾವುದೇ ಹಿಂದೂ ಮುಸ್ಲಿಂ ಎಂಬ ಭೇದಭಾವವಿಲ್ಲದೆ ಭಾವೈಕ್ಯತೆಯ ಸೇತುವೆಯಂತೆ ಮೊಹರಂ ಹಬ್ಬವನ್ನು ಗ್ರಾಮದ ಎಲ್ಲ ಜನರು ಸೇರಿ ಆಚರಿಸಿದ್ರು. ಉಡಿಸಿ ಜ್ಞಾನದ ಬೆಳಕನ್ನು ನೀಡಿ ಒಳ್ಳೆಯ ಮನುಷ್ಯನನ್ನಾಗಿ ನಿರ್ಮಾಣ ಮಾಡುವ ಶಕ್ತಿ ಮತ್ತು ಸರ್ವತೋಮುಖ ಮಾಡೋದು ಶಿಕ್ಷಣದಿಂದ ಮಾತ್ರ ಸಾಧ್ಯವಿದೆ ಎಂದು ಶಾಸಕ ಸುಭಾಸ್ ಗುತ್ತೇದಾರ್ ಅವರು ಹೇಳಿದರು. ಆಳಂದ ತಾಲೂಕಿನ ಮಾದನಿಪ್ಪರ್ಗಾದಲ್ಲಿ ಶಿಕ್ಷಣ ಇಲಾಖೆ ಕರ್ನಾಟಕ ಪಬ್ಲಿಕ್ ಶಾಲೆಗೆ 2 ಕೋಟಿ ವೆಚ್ಚದ ಕೋಣೆ ಹಾಗೂ ಸುತ್ತುಗೋಡಿ ಕಾಮಗಾರಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸರ್ಕಾರವು ಶಿಕ್ಷಣ ಹಕ್ಕು ಕಾಯ್ದೆಯಡಿ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿದೆ. ಪ್ರತಿಯೊಂದು ಮಗು ಶಿಕ್ಷಣದಿಂದ ವಂಚಿತವಾಗಬಾರದು ಎಂದು ಸಾಕಷ್ಟು ಹಣ ಖರ್ಚು ಮಾಡುತ್ತಿದೆ ಎಂದರು. ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಎರಡು ಸುಮಾರು 12 ಕ್ಲಾಸ್ ರೂಮ್ಗಳು ನಿರ್ಮಾಣ ಹಾಗೂ 2 ಟಾಯ್ಲೆಟ್ ಹಾಗೂ ಕಂಪೌಂಡ್ ವಾಲ. ಅವರು ಉದಾಹರಣೆ ಬೀದರ್ದು ಉದಾಹರಣೆ ಹೇಳಿದ್ರು. ಇನ್ನು ಕಲ್ಯಾಣ ಕರ್ನಾಟಕದಿಂದ 2 ಕೋಟಿ ತಗೊಂಡು 4 ಕೋಟಿ. ಇದು ಜಿ ಟಿವಿ ಕನ್ನಡದ ಕೊಡುಗೆ.